ನಮಸ್ತೆ ಗೆಳೆಯರೇ, ಬನ್ನಿ ನಿಮಗೆ ಒಂದು ಅದ್ಭುತ ಮೂರ್ತಿ ಶಿಲ್ಪವನ್ನು ತೋರಿಸಲು ಅವರ ಹತ್ರ ನಿಂತಿದ್ದಾನೆ. ಪಂಚಧಾತು, ಧಾತುಗಳಲ್ಲಿ ಐದು, ಆ ಪಂಚ ಧಾತುಗಳನ್ನು ಬಳಸಿ ಮಾಡಲಾದಂತಹ ಶ್ರೀಮಾತೆ ಶ್ರೀಚಕ್ರದ ನಿವಾಸಿ ಶ್ರೀಚಕ್ರ ರಾಜಸಿಂಹಾಸನೇಶ್ವರಿ ಎಂದು ಕರೆಸಿಕೊಳ್ಳುವಂತಹ ಕಾಮಾಕ್ಷಿ ದೇವಿಯನ್ನ ಈ ಮೂರ್ತಿ ಶಿಲ್ಪವಾಗಿ ಕೆತ್ತಿದ್ದಾರೆ. ಆ ಚಿಕ್ಕ ಹುಡುಗರು ನೋಡಿ, ಕಾಲೇಜು, ಇಂಜಿನಿಯರಿಂಗು, ಮೆಡಿಸಿನ್ನು ಏನೇನೋ ಹೇಳ್ತಾರೆ, ವರ್ಷಗಟ್ಟಲೆ ಕಲಿಬೇಕಾಗತ್ತೆ. ಈ ಹುಡುಗರನ್ನ ನೋಡಿದ್ರೆ ನಿಜವಾಗ್ಲೂ ಇವ್ರು ಮಾಡಿದ್ರ ಇದನ್ನ ಅನ್ಸುತ್ತೆ. ಈ ಕಾಲದಲ್ಲೂ ಈ ಒಂದು ಶಕ್ತಿನ ಉಳಿಸ್ಕೊಂಡು ಬಂದಿದ್ದಾರೆ ಈ ಹುಡುಗರು. ಆ ಚಿಕ್ಕ ಚಿಕ್ಕ ಹುಡುಗರು, ಇನ್ನು ಯಂಗ್ ಬಾಯ್ಸ್ ಹ್ಯಾಸ್ ಡನ್ ದಿಸ್ ಮಿರಾಕಲ್ ಅಂಡ್ ಮ್ಯಾಜಿಕ್. ಆ ಕ್ಯೂರಿಯಸಿ ನೋಡಿ, ಆ ಮೂರ್ತಿ ಶಿಲ್ಪ, ಆ ತಾಳಮಾನ ನೋಡಿ, ಆ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆಯಾ, ಇದು ಮೆಷರ್ಮೆಂಟ್ ಇದೆಯೋ, ಮೂಗು ಅಷ್ಟೇ ಮೆಷರ್ಮೆಂಟು, ಹಣೆ ಅಷ್ಟೇ ಮೆಷರ್ಮೆಂಟು, ಈ ಪದ್ಮಿನಿ ರೂಪದ ಮುಖ ಲಕ್ಷಣಗಳು ನೋಡಿ, ಆ ಚಂದ್ರ ನೋಡಿ, ಇಲ್ಲಿ ಕಾಮಾಕ್ಷಿಗೆ ಇಲ್ಲಿ ಚಂದ್ರ ಬರುತ್ತೆ, ಇವೆಲ್ಲ ಇನ್ನು ಫಿಕ್ಸ್ ಆಗ್ಬೇಕು. ಇಲ್ಲಿ ನೋಡಿ ಕಪ್ಪು ಕೈಯಲ್ಲಿ, ಆಹಾ, ಈ ದೇವಿನ ನೋಡ್ತಾ ಇದ್ರೆ ಹಂಗೇ ನೋಡ್ತಾ ಇರೋಣ ಅನ್ಸುತ್ತೆ, ಎಷ್ಟು ಚಂದ ಇದೆ ನೋಡಿ. ಈ ಕಪ್ಪು ಆಕ್ಚುಲಿ ಮತ್ತೆ ಇಲ್ಲಿ ಇನ್ನು ಇನ್ನು ಫಿನಿಶ್ ಆಗ್ಬೇಕು ಈ ಕಪ್ಪಿನ ಕೆಲಸ ಗೆಳೆಯರೆ. ಮತ್ತೆ ಆಕೆಯ ಶುಕ ಭಾಷಿಣಿ, ಆಕೆಯ ಪಕ್ಷಿ ನೋಡಿ ಎಷ್ಟು ಚೆನ್ನಾಗಿದೆ. ಶುಕ ಆಧ್ಯಾತ್ಮದ ಸಂಕೇತ ಈ ಪಕ್ಷಿ. ಗೂಡನೆಂದು ಕಟ್ಟುವುದಿಲ್ಲ, ಇರುವ ಬಂಡೆಯ ಪೊಟ್ರೆಗಳಲ್ಲೇ ಮನೆ ಮಾಡ್ಕೊಂಡು ಬದುಕತ್ತೆ. ಶಿವನ ಸಂಕೇತ ಇದು, ಶಿವನ್ ತರ ಬದುಕತ್ತೆ. ಶಿವ ಅಷ್ಟು ಶಕ್ತಿಶಾಲಿ ಆದರೂ ಕೈಲಾಸದಲ್ಲಿ ಬಂಡೆಗಳ ಕೆಳಗೆ ಬದುಕ್ತಿದ್ದ, ಅದಕ್ಕೆ ಈತನ ಆಧ್ಯಾತ್ಮ ಪಕ್ಷಿ ಅಂತ ಕರೀತಾರೆ. ಹೀಗೆ ಈ ಮೂರ್ತಿಯ ವರ್ಣನೆ ಎಷ್ಟು ಮಾಡಿದ್ರೂ ಸಾಲದು. ಈ ರೀತಿ ಮೆಟಲ್ ಅಲ್ಲಿ ಅಕ್ಯುರೇಸಿ ತರಿಸೋದು ಈ ನೆಕ್ಸ್ಟ್ ಇಂಪಾಸಿಬಲ್ ಅಂತದ್ದು ತರಿಸಿದಾರೆ ನೋಡಿ. ಆ ಪೂರ್ವ ಕಾಲದ ರಸವಿದ್ಯೆಗಳನ್ನ ಇವತ್ತಿಗೂ ಉಳಿಸ್ಕೊಂಡು ಬಂದಿದ್ದಾರೆ ಇವರು. ಇವ್ರನ್ನ ತೋರಿಸ್ತೀನಿ, ಬನ್ನಿ ಬರಪ್ಪಿ. ಆಹಾ, ಆ ದೇವಿನ ನೋಡ್ತಾ ಇದ್ರೆ ಹಂಗೆ ಇರೋಣ ಅನ್ಸುತ್ತೆ. ಬರೋ ಅಪ್ಪಿ, ನಿನ್ನ ಹೆಸರೇನಾ ನೋಡಿ? ಈ ಹುಡುಗ ಪುರುಷೋತ್ತಮ ಅಂತ, ನಿಜವಾಗ್ಲೂ ಪುರುಷೋತ್ತಮ. ಪುರುಷ ಅನ್ನೋದೇ ವಿಶ್ವಕರ್ಮನ ಭಾಷೆಯಲ್ಲಿ ತತ್ ಪುರುಷ, ಪುರುಷೋತ್ತಮ, ಪುರುಷರಲ್ಲಿ ಉತ್ತಮವಾದವನು. ಬಾಪಿ ನೀನು ಹೆಂಗೆ, ನೀವಿಬ್ರು ಅಣ್ಣ ನೀವು ಒಂದೇ ತರ ಕಾಣ್ತಿರೋ. ನಿನ್ನ ಹೆಸರೇನಪ್ಪಿ? ಪ್ರಭಾಕರ. ಪ್ರಭೆಯ ಆಕರ ಪ್ರಭಾಕರ, ಬೆಳಕನ್ನು ನೀಡುವವನು. ಇವರಿಬ್ರು ನಿಜವಾಗ್ಲೂ ಅವ್ರ ಹೆಸರನ್ನ ಪ್ರೂವ್ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ ಮಾಡಿ. ಇವ್ರನ್ನ ನಿಮ್ಗೆ ಮುಂದೆ ಇನ್ನು ಅನೇಕ ಮೂರ್ತಿಗಳನ್ನ ಮಾಡಿ ನಿಮಗೆ ತೋರಿಸಲಾಗತ್ತೆ. ಈ ಇಂಥವ್ರು ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಇದ್ದಾರೆ ಅನ್ನೋದೇ ನಮಗೊಂದು ಹೆಮ್ಮೆಯ ಸಂಗತಿ ಗೆಳೆಯರೆ. ಬನ್ನಿ ನೋಡಿ ಅವ್ರ ನೆಕ್ಸ್ಟ್ ಮೂರ್ತಿಗಳು. ಇನ್ನು ಚಿಕ್ಕ ರಾಜರಾಜೇಶ್ವರಿ ನೋಡಿ ಇಲ್ಲಿ, ಅಲ್ಲಿ ನರಸಿಂಹಸ್ವಾಮಿ ಇದ್ದಾರೆ. ಅಲ್ಲಿ ಅಲ್ಲಿ ನರಸಿಂಹಸ್ವಾಮಿ ಇದ್ದಾರೆ, ಸ್ತಂಭ ನರಸಿಂಹ ಅಂತ. ಎಷ್ಟು ಕ್ಯೂಟ್ ಆಗಿದೆ, ತುಂಬಾ ರೇರ್ ಆ ಪೀಸು. ಆ ರೀತಿ ಸಿಗೋದು, ಆ ಮೂರ್ತಿ ರೂಪ ಸಿಗೋದೇ ಒಂದು ರೇರು. ಇವರು ಕೆಲವೆಲ್ಲ ವರ್ಕ್ಸ್ ತೋರಿಸ್ತೀವಿ ನೋಡಿ, ಇವೇ ನೋಡಿ ಎಷ್ಟು ಚೆನ್ನಾಗಿದೆ. ತೋರಿಸಪ್ಪ ಸಿಂಹ ತೋರಿಸು ನೋಡಿ. ಆಹಾ, ಏನು ವರ್ಕ್ ಸಖಿ. ಎಲ್ಲಿ ಬರುತ್ತೆ ಬಂಗಾರ ಇದು? ವಾವ್ 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 ನೋಡಿ, ಏನ್ ಭಾರ ಇದೆ ಗೊತ್ತಾ? ಎಷ್ಟು ಕಷ್ಟ ಗೊತ್ತಾ ಇದು ಮಾಡೋದು? ಕಲ್ಲಿನಲ್ಲಿ ಮಾಡ್ಬಿಡ್ಬೋದು ಕೆತ್ತಿ ಕೆತ್ತಿ. ಇದನ್ನ ಮಾಡ್ಬೇಕು ಅಂದ್ರೆ ಎವ್ರಿ ಟೈಮ್ ಹೀಟ್ ಮಾಡ್ಕೋಬೇಕಾಗತ್ತೆ. ಇವರು ಇಲ್ಲಿ ನೋಡಿ ಗಣಪತಿ ಕಡೆಗೆ. ಇಂಥವ್ರ ವಿದ್ಯೆ ಬೆಳೆಸೋಣ ಗೆಳೆಯರೆ. ಏನದು? ವ್ಯಾಕ್ಸ್ ಅಲ್ಲಿ ವಾಹನ ಮಾಡ್ಕೋತಾರೆ, ಇದನ್ನ ಮೌಲ್ಡ್ ಮಾಡ್ಕೊಂಡು ಮತ್ತೆ ಅದ್ರಲ್ಲಿ ಮೆಟಲ್ ತುಂಬುತ್ತಾರೆ ನೋಡಿ. ಏನ್ ಕಷ್ಟ ಇದೆ ಕೆಲಸ. ಕಲ್ಲಿನಲ್ಲಿ ಒಂದ್ಸಲ ಕೆತ್ತು ಬಿಡ್ತಾರೆ, ಇದ್ರಲ್ಲಿ ಹಂಗಲ್ಲ, ಒಂದ್ಸಲ ಕೆತ್ತಬೇಕು ಮತ್ತೆ ಕೆತ್ತಬೇಕು ಮತ್ತೆ ಕೆತ್ತಬೇಕು ಮತ್ತೆ ಕೆತ್ತಬೇಕು. ಏನು ಅನ್ಲಿಮಿಟೆಡ್ ವರ್ಕು ಗೆಳೆಯರೆ ಇವ್ರದ್ದು.